ಪದ್ಮನಾಭ ನಗರ ಕಾನ್ಸ್ಟಿಟ್ಯುಯನ್ಸಿಯ ಯಡಿಯೂರು ವಾರ್ಡಿನ ಒಂದು ಪ್ರೋಗ್ರಾಮ್ ಇದು. ಅಂದರೆ ಸೌರ ವಿದ್ಯುತ್ ಘಟಕ, ಅಂದರೆ ಪ್ರಪ್ರಥಮ ಬಾರಿಗೆ ಸೌರ ವಿದ್ಯುತ್ ಘಟಕನ ಇಲ್ಲಿ ಸ್ಥಾಪಿಸಲಾಗಿದೆ. ನನ್ನೊಟ್ಟಿಗೆ ಏನು ಪದ್ಮನಾಭನಗರ ಕಾನ್ಸ್ಟಿಟ್ಯುಯನ್ಸಿಯ ಏನು ಶಾಸಕರು ಕೂಡ ಇದ್ದಾರೆ, ಅದೇ ರೀತಿ ಈ ವಾರ್ಡ್ನ ಕಾರ್ಪೊರೇಟರ್ ಆದ ಪೂರ್ಣಿಮಾ ರಮೇಶ್ ಅವರು ಕೂಡ ಇದ್ದಾರೆ. ನಿಜವಾಗ್ಲೂ ಇದು ಒಂದು ಎಲ್ಲೋ ಒಂದು ಕಡೆ ನಮ್ಮ BBMPಯ ವೆಚ್ಚ ಕಡಿಮೆ ಮಾಡೋ ಒಂದು ಯೋಜನೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಇಲ್ಲಿ ಸುಮಾರು 15 ಕಿಲೋವ್ಯಾಟ್ ವಿದ್ಯುತ್ತಿನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇದರ ವೆಚ್ಚ ಬಂದು ಸುಮಾರು 15 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಿಸಿದ್ದೀವಿ. ನಿಜವಾಗ್ಲೂ ಈ ಒಂದು ಯೋಜನೆ ಪ್ರಪ್ರಥಮ ಬಾರಿಗೆ ಈ ವಾರ್ಡಲ್ಲಾಯಿತು. ನಮಗೇನನ್ಸುತ್ತೆ ಅಂದರೆ ಇಡೀ ಬೆಂಗಳೂರಲ್ಲಿ ಎಲ್ಲಿ ಜಾಗದ ಅವಶ್ಯಕತೆ ಇದೆ ಅಂದರೆ ಈ ಒಂದು ಸೌರದ್ದು ಏನು ಪ್ಯಾನಲ್ಗಳಿರ್ಬೋದು, ಪ್ರತಿಯೊಂದು ಹಾಕೋದಕ್ಕೆ ಒಂದು ಜಾಗದ ವ್ಯವಸ್ಥೆ ಇರೋ ಕಡೆ ಎಲ್ಲ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಈ ಯೋಜನೆನ ಎಲ್ಲೆಲ್ಲಿ ಜಾಗ ಇದೆ ಆ ಪಾರ್ಕ್ಗಳಲ್ಲೆಲ್ಲ ಅಳವಡಿಸೋ ಒಂದು ಕಾರ್ಯಕ್ರಮನ ನಾವು ಕೂಡ ಹಮ್ಮಿಕೊಳ್ತೀವಿ. ಅದೇ ರೀತಿ ಇಲ್ಲಿ ಸುಮಾರು 43,000 ರೂಪಾಯಿನ ಉಳಿತಾಯ ಮಾಡ್ತಾ ಇದೆ ಈ ಒಂದು ಯೋಜನೆಯಿಂದ. ಈಗಾಗಲೇ ಸುಮಾರು 13 ಉದ್ಯಾನವನಗಳು ಬಯೋಮೆಥನೈಸೇಷನ್ ಪ್ಲಾಂಟಲ್ಲಿ ರನ್ ಆಗ್ತಾ ಇದೆ. ಇಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಿಲ್ಲ ಅಲ್ಲೂ ಕೂಡ. ಮುಂದಿನ ದಿನದಲ್ಲಿ ಇವರಿನ್ನೂ ಏನು 25 ಕಿಲೋವ್ಯಾಟ್ ಸೌರ ವಿದ್ಯುತ್ತನ್ನು ಉತ್ಪತ್ತಿ ಮಾಡೋ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ ಅಂದರೆ ಈ ಸ್ಥಳೀಯ ಕಾರ್ಪೊರೇಟ್ರು. ನಿಜವಾಗ್ಲೂ ಇದು BBMPಗೆ ಒಂದು ದೊಡ್ಡ ಅಸೆಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಷ್ಟು ರೂಪಾಯಿಗಳನ್ನ ನಾವು ವೆಚ್ಚ ಮಾಡ್ತೀವಿ BBMPಯಿಂದ, ಏನು BBMP ಪಾರ್ಕ್ಗಳಿರ್ಬೋದು, BBMP ರನ್ ಆಗೋ ಎಲ್ಲ ಸುಮಾರು ಆಫೀಸ್ಗಳಿರ್ಬೋದು. ಈ ಒಂದು ಯೋಜನೆನ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೂ ಅಳವಡಿಕೆ ಮಾಡಿಕೊಂಡ್ರೆ ಸುಮಾರು ವಿದ್ಯುತ್ ಖರ್ಚನ್ನು ನಮ್ಮ BBMPಯಿಂದ ಭರಿಸ್ತಾ ಇದ್ದೀವಲ್ಲ ಅದೇನೋ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದೇ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಕೂಡ.